हेलो स्नेहितरे एल्लरिगू नमस्कार नम्म यूट्यूब चैनल गे तम्मेल्लरिगू स्वागत स्नेहितरे इवत्तिन वीडियोदल्ली विशेषवागी ಕೋಲಾರಮ್ಮ ದೇವಾಲಯದ ಚರಿತ್ರೆ ಹೌದು ಕೋಲಾರಮ್ಮ ದೇವಸ್ಥಾನದ ಚರಿತ್ರೆಯ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಈ ವಿಷಯದ ಬಗ್ಗೆ ತಿಳಿಯುವ ಮೊದಲು ನೀವು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಹೀಗೆ ಮಾಡಿದರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇನ್ನು ವಿಷಯಕ್ಕೆ ಬರೋಣ ಕೋಲಾರ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ಇಲ್ಲಿರುವ ಚಿನ್ನದ ಗಣಿಗಳು ಮತ್ತು ಚಿನ್ನದ ಗಣಿಗಾರಿಕೆ ಕೋಲಾರ ಜಿಲ್ಲೆ ಪ್ರಸಿದ್ಧ ಕೋಲಾರ ನಗರ ಈ ಜಿಲ್ಲೆಯ ಕೇಂದ್ರ ಸ್ಥಾನ ಕೋಲಾರ ಗಂಗರ ರಾಜಧಾನಿಯಾಗಿತ್ತು ಇದನ್ನು ಮೊದಲು ಕೋಲಾಲಪುರ ಅಂತಲೂ ಕರೆಯುತ್ತಿದ್ದರು ಕಾಲಕ್ರಮೇಣ ಕೋಲಾರವಾಯಿತು ಗಂಗರು ಕಟ್ಟಿಸಿದಂತ ಹಲವಾರು ಸ್ಥಳಗಳು ಕೋಲಾರದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿವೆ ಅದರಲ್ಲೂ ಮುಖ್ಯವಾಗಿ ಗಂಗರು ಕಟ್ಟಿಸಿದ ಕೋಲಾರಮ್ಮ ದೇವಾಲಯ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದೆ ಕರ್ನಾಟಕದ ಕೋಲಾರದಲ್ಲಿರುವ ಕೋಲಾರಮ್ಮ ದೇವಾಲಯ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಚರಿತ್ರೆ ಹೇಳುತ್ತದೆ ಇದು ಅದ್ಭುತ ಶಿಲೆಗಳಿಂದ ಕೂಡಿದೆ ಇಲ್ಲಿ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿ ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡು ಕೋಲಾರಮ್ಮ ದೇವಾಲಯ ವಾಸ್ತು ವೈಭವದಿಂದ ಕೂಡಿದೆ ಪ್ರಧಾನ ದೇವಾಲಯ ಪೂರ್ವಾಭಿಮುಖವಾಗಿದೆ ದೇವಾಲಯದ ವಿಸ್ತಾರವಾದ ಮಂಟಪವು ಉತ್ತರಾಭಿಮುಖವಾಗಿದೆ ದೇವಾಲಯ ಸಾಮಾನ್ಯ ದ್ರಾವಿಡ ಶೈಲಿಯಲ್ಲಿದೆ ದೇವಾಲಯದ ಪ್ರವೇಶವ ದ್ವಾರವೇ ಆಕರ್ಷಣೀಯ ಮಹಾದ್ವಾರ ಅದ್ಭುತ ಶಿಲ್ಪಕಲೆಯಿಂದ ಶ್ರೀಮಂತವಾಗಿದೆ ಸುರಳಿಯಾಕಾರದ ವರ್ತುಲಗಳಲ್ಲಿ ಮದನಿಕೆಯರ ಶಿಲ್ಪಗಳಿವೆ 20 ಅಡಿಗಳಿಗೂ ಹೆಚ್ಚು ಎತ್ತರ ಇರುವ ಈ ದ್ವಾರ ಗೋಪುರಗಳ ಕಲ್ಲು ಕಂಬಗಳಲ್ಲಿ ಅಪರೂಪದ ಶಿಲ್ಪಾಲಂಕಾರಗಳಿವೆ ಕೃಷ್ಣ ಪರಶುರಾಮ ಬಲರಾಮ ಬಿಲ್ಲು ಹಿಡಿದ ಶ್ರೀ ವಿಗ್ರಹ ಕುಂಭ ಶುಕ ಪ್ರಭಾವಗಳಲ್ಲಿ ಸೂಕ್ಷ್ಮ ಕೆತ್ತನೆಗಳಿವೆ ಈ ಹುಬ್ಬು ಶಿಲ್ಪದಲ್ಲಿ ಶಿಲ್ಪಿ ಹೆಣದ ಜಡಿಯನ್ನು ಅತ್ಯಂತ ಮನಮೋಹಕವಾಗಿ ಕಡೆದಿದ್ದಾರೆ ಒಳ ಕಂಬಗಳಲ್ಲಿ ಮಿಥುನ ಶಿಲ್ಪಗಳನ್ನು ಹೋಲುವಂತೆ ಕೆತ್ತನೆಗಳಿವೆ ಗರ್ಭಗೃಹದಲ್ಲಿ ಸಪ್ತ ಮಾತೃಕೆಯರ ಮತ್ತು ಅಷ್ಟಭುಜಗಳ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿರುವ ಕೋಲಾರಮ್ಮ ತಾಯಿ ವಿಗ್ರಹವಿದೆ ಇದರ ಬಲಭಾಗದಲ್ಲಿರುವ ಗುಡಿಯಲ್ಲಿ ಸಪ್ತ ಮಾತೃಕೆಯರ ಮೂರ್ತಿಗಳಿವೆ ದೇವಿಯ ಮೇಲೆ ವೃಶ್ಚಿಕ ಶಿಲ್ಪವಿದೆ ಕಾಲಭೈರೇಶ್ವರನ ವಿಗ್ರಹವೂ ಇದೆ ವಿಗ್ರಹದ ಮೂಗು ವಿರೂಪವಾಗಿರುವ ಕಾರಣ ಇದನ್ನು ಮೂಗನಚಾರಮ್ಮ ಎಂದು ಸ್ಥಳೀಯರು ಕರೆಯುತ್ತಾರೆ ದೇವಿಗೆ ಪೂಜೆ ಮಾಡಿಸಿ ತಾಯಿತ ಕಟ್ಟಿಸಿಕೊಳ್ಳಲು ನಿತ್ಯ ಇಲ್ಲಿಗೆ ದೂರದೂರುಗಳಿಂದ ಭಕ್ತರು ಆಗಮಿಸುತ್ತಾರೆ ಬೆಂಗಳೂರಿನಿಂದ ಕೋಲಾರಕ್ಕೆ ನೇರ ಬಸ್ ಸೌಕರ್ಯವಿದೆ ರಸ್ತೆಯು ಉತ್ತಮವಾಗಿದೆ ಜಿಲ್ಲಾ ಕೇಂದ್ರವಾದ ಕೋಲಾರದಲ್ಲಿ ಉಳಿಯಲು ಹೋಟೆಲ್ ವ್ಯವಸ್ಥೆ ಕೂಡ ಇದೆ ಕೋಲಾರ ಸುತ್ತಮುತ್ತ ನೋಡಬೇಕಾದ ಸ್ಥಳಗಳು ಇಲ್ಲಿವೆ ನೋಡಿ ಅಂತರಗಂಗೆ ಕುರುಡುಮಲೆ ಮಾರ್ಕಂಡೇಶ್ವರ ಬೆಟ್ಟ ಅವನಿ ಮುಳುಬಾಗಿಲು ಚಿಕ್ಕ ತಿರುಪತಿ ಬಂಗಾರ ತಿರುಪತಿ ಹಾಗೂ ಕೋಟಿಲಿಂಗೇಶ್ವರ ಸುತ್ತಮುತ್ತಲೂ ನೋಡಬಹುದು ಸ್ನೇಹಿತರೆ ಕೇಳಿದ್ರಲ್ಲ ಕೋಲಾರಮ್ಮ ದೇವಾಲಯದ ಚರಿತ್ರೆಯ ಬಗ್ಗೆ ಈ ಉತ್ತಮವಾದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತೊಂದು ದೈವಿಕ ಮಾಹಿತಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು